ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವಿರಾಟ್ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನನ್ನ ಹೆಸರು ಎಸ್ ಪ್ರವೀಣ್ ಜೆ. ಮೊದಲದಾಗಿ ಇವತ್ತು ಪೇಸ್ಟ್ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ನನ್ನ ಚಾನಲ್ನಲ್ಲಿ 1000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತುಂಬ ಖುಷಿಯಾದಂಥ ವಿಚಾರ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಾನೆ ಇವತ್ತು ಪೇಸ್ಟ್ ಮಾಡಿ ಬಂದಿದ್ದೀನಿ. ಮೊದಲದಾಗಿ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 1000 ಜನ ನನಗೆ ಸಬ್ಸ್ಕ್ರೈಬರ್ ಆಗಿದ್ದೀರಿ. ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಏನು ಮಾತಾಡಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬ ಖುಷಿ ವಿಚಾರ. ಈ ಥರ ನೀವು ನನಗೆ ಸಪೋರ್ಟ್ ಮಾಡೋದ್ರಿಂದ ಇನ್ನಷ್ಟು ಒಳ್ಳೆಯ ಕಂಟೆಂಟ್ ವಿಡಿಯೋಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಿಮ್ಮ ಸಹಕಾರ ಇದೇ ರೀತಿಯಾಗಿರಲಿ. ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಈಗ ನಾನು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ನನ್ನ ಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ಬ್ಲಾಗ್ ಚಾಲೆನ್ಸ್ಗಳು, ಅದೇ ರೀತಿ ಈಗ ನಾವು ಬಿಸ್ನೆಸ್ ಟಿಪ್ಸ್ಗಳನ್ನು, ಕೆಲವೊಂದಿಷ್ಟು ಬಿಸ್ನೆಸ್ ಐಡಿಯಾಸ್ಗಳನ್ನು ಕೊಡ್ತಾ ಇದ್ದೀವಿ. ಇದರ ಮಧ್ಯೆ ಇನ್ನೊಂದಿಷ್ಟು ಒಳ್ಳೆಯ ಕಂಟೆಂಟ್ ಅಂದರೆ ಹೈ ಕ್ವಾಲಿಟಿ ವಿಡಿಯೋ, ಅದೇ ರೀತಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಹೋಗಿ ಅವ್ರ ಜೊತೆ ಮಾತಾಡಿ ನಿಮಗೆ ಶೇರ್ ಮಾಡ್ಕೊಳ್ಳೋಂಥ ಒಂದು ಕೆಲಸವನ್ನು ನಾನು ಒಂದು ಸಣ್ಣ ಪ್ರಯತ್ನನ ಮಾಡ್ತಾ ಇದ್ದೀನಿ. ಇದೇ ರೀತಿ ಹರಿಸಿ ಆಶೀರ್ವದಿಸಿ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಮೋಟಿವೇಶನಲ್ ವಿಡಿಯೋ, ಹಾಗೆ ಸಿನಿಮಾ ರಿವ್ಯೂ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಬಿಸ್ನೆಸ್ ಪ್ಲೇಸ್ಗಳಿಗೆ ಹೋಗಿ ಅವರ ಇಂಟ್ರೂವ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕಂಡುಬರುವ ಕೆಲವೊಂದು ಐತಿಹಾಸಿಕ ಸ್ಥಳಗಳು, ಅದರ ಬಗ್ಗೆ ಒಂದು ವ್ಲಾಗ್ಸ್ಗಳನ್ನು ಮಾಡೋಣ ಅಂತ, ಅದೇ ರೀತಿ ಕೆಲವೊಂದಿಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ಸ್ಗಳನ್ನು ನಿಮ್ಮ ಮುಂದೆ ತರುವಂಥ ಸಣ್ಣ ಪ್ರಯತ್ನ. ಹಾಗೆ ನಮ್ಮ ದೇಶದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡಿ ವೀರ ಮರಣಪ್ಪಿದ ವೀರ ಸಾಧಕರ ಸಾಧನೆ ಮತ್ತು ಸಾಧನೆ ಹಿಂದಿರುವ ಶ್ರಮ, ಇವುಗಳ ಬಗ್ಗೆ ಸ್ವಲ್ಪ ಒಂದು ನನ್ನ ಸಣ್ಣ ಪ್ರಯತ್ನವನ್ನು ನಾನು ಮಾಡಬೇಕು ಅಂತ ಸಣ್ಣ ಆಸೆ ಇದೆ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. 1000 ಜನ ಸಬ್ಸ್ಕ್ರೈಬರ್ಸ್ ಅಂದರೆ ನನಗೆ ತುಂಬ ದೊಡ್ಡ ವಿಷಯ. ಇವರೆಲ್ಲರಿಗೂ ಸಹ ನಾನು ಒಂದು ದೊಡ್ಡ ಥ್ಯಾಂಕ್ಸನ್ನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು ವೆರಿ ವೆರಿ ಮಚ್. ನೀವು ಯಾವ ಪ್ರೀತಿ ವಿಶ್ವಾಸ ಆಸೆ ಅನಿಸಿಕೆ ನಂಬಿಕೆ ಅನ್ನು ಇಟ್ಟುಕೊಂಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿರೋ ಆ ಪ್ರೀತಿ ವಿಶ್ವಾಸ ಆಸೆ ನಂಬಿಕೆನ ನಾನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನಿಸ್ತೀನಿ, ಉಳಿಸ್ಕೊತೀನಿ ಕೂಡ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲಿರಲಿ, ನಮ್ಮ ಚಾನಲ್ ಮೇಲೂ ಸಹ ಇರಲಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.